ಎಸ್ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಕಳೆದ ಬಾರಿ ಬಿಜೆಪಿ ಸೊನ್ನೆ ನಾಲ್ಕು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ನಂತರ ಸುಧಾಕರ್ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸೇರಿ ಬೈಲೆಕ್ಷನ್ ಗೆದ್ದು ಬಿಜೆಪಿ ಖಾತೆಯನ್ನು ತೆರೀತಾರೆ ಈಗ ಚಿಕ್ಕಬಳ್ಳಾಪುರ ಐದು ಜಿಲ್ಲೆಯ ಸನ್ನಿವೇಶ ಆಗಿದೆ ನವೆಂಬರ್ ಸರ್ವೆ ನೋಡಿದಾರೆ ಮೊದಲೇದಾಗಿ ಸಾವಿರದ ಎಂಟು ಹದಿಮೂರು ಎರಡ್ ಸಾವಿರದ ಹದಿನೆಂಟು ಮೂರು ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ನಿಂದ ಶಿವಶಂಕರ್ ರೆಡ್ಡಿ ಅವರು ಗೆಲುವನ್ನು ದಾಖಲಿಸ್ತಾರೆ ಈ ಬಾರಿ ಕೂಡ ಶಿವಶಂಕರ್ ರೆಡ್ಡಿ ಅವರು ಕಾಂಗ್ರೆಸ್ ನ ಪ್ರಬಲ ಆಕಾಂಕ್ಷಿ ಪ್ಲಸ್ ಅವರಿಗೆ ಟಿಕೆಟ್ ಖಂಡಿತ ಗೆಲುವಿನ ಕುದುರೆ ಆದರೆ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಹೆಸರು ಬರ್ತಾ ಇದೆ ಜೆಡಿಎಸ್ ನಲ್ಲಿ ತುಂಬಾನೇ ಕಾಂಪಿಟೇಷನ್ ಇದೆ ನರಸಿಂಹ ಮೂರ್ತಿ ಅವರು ಜೈಪಾಲ್ ರೆಡ್ಡಿ ಪುಡ್ಸ್ವಾಮಿ ಗೌಡ ಕೆಂಪರಾಜು ಇಲ್ಲಿ ಏನಾಗಬಹುದು ಕಾಂಗ್ರೆಸ್ ಪ್ರಬಲ ಭದ್ರ ಕೋಟೆನಾ ಇದು ಅಥವಾ ಬಿಜೆಪಿ ಅಥವಾ ಜೆಡಿಎಸ್ ಕಾಂಪಿಟೇಷನ್ ಕೊಡುತ್ತಾ ನವೆಂಬರ್ ಟ್ರೆಂಡ್ ಏನಿದೆ ಇದೆನ್ ಭದ್ರಕೋಟೆ ಅಂತಲ್ಲ 2000 ಇವರು ಶಿವಶಂಕರ್ ರೆಡ್ಡಿ 99 ರಿಂದ ಇಂಡಿಪೆಂಡೆಂಟ್ ಮೇಲ ಆದ್ರು ನಂತರ ಕಾಂಗ್ರೆಸ್ ಇಂದ ಗೆತ್ಕೊಂಡ ಬಂದ್ರು ಇವರು ಇವನ್ನ ಸೋಲ್ಸ್ಬೇಕು ಅಂತ ಶು ಈಗ ಜೈಪಾಲ್ ರೆಡ್ಡಿ ಬಂದು 13ರಲಿ 5000 ಹೋಟಲ್ ಸೋತ್ರು 18ರಲಿ ಬಿಜೆಪಿ ಗೆ ಹೋಗಿ ಮೂರನೇ ಪ್ಲೇಸ್ ಗೆ ಹೋಗ್ರು ಬಿಜೆಪಿ ನರಸಿಂಹ ಮೂರ್ತಿ ಜೆಡಿಎಸ್ ಬಂದು 10000 ಹೋಟಲ್ ಸೋತ್ರ್ರು ಸೋತ್ರ್ರು ಇದೊಂಥರ ಕಲಸಿ ಮೆಂಚಕಾಯ್ಕ ತಂಗಿ ಕ್ಷೇತ್ರ ಹೌದು ಇಲ್ಲಿ ಈಗ ಈ ಸಾರಿ ಕಾಂಗ್ರೆಸ್ ಇಂದ ಶಿವಶಂಕರ್ ರೆಡ್ಡಿ ಬಿಜೆಪಿ ಇಂದ ಡಾಕ್ಟರ್ ಶಶೀಧರ್ ಜೆಡಿಎಸ್ ಇಂದ ನರಸಿಂಹ ಮೂರ್ತಿ ಅವರು ಪಕ್ಷೇತರಾಗಿ ಪುಟ್ಟಸಾಮ್ ಗೌಡ್ರು ಕೆಂಪರಾಜು ಮತ್ತೆ ಜೈಪಾಲ್ ರೆಡ್ಡಿ ಈಚನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಲ್ಲಿ ವಿಚಾರದ ಏನು ಅಂತಂದ್ರೆ ನರಸಿಂಮೂರ್ತಿ ಏನೋ ಒಂಬತ್ತು ಸಾವಿರದ ನೂರ ಟೋಟಲ್ ಸೋತಿದ್ರು ಅವ್ರಿಗೆ ಗೆಲುವಿನ ಕಾನ್ಫಿಡೆನ್ಸ್ ಹೌದು ನರಸಿಂಹಮೂರ್ತಿ ಲೀಡರ್ ದುಡ್ಡಿಲ್ಲ ಕುಮಾರಣ್ಣ ಕೇಳೋರು ಕುಮಾರ ಕೊಡಿ ನನ್ಗೆ ಚುನಾವಣೆ ಗೆಲ್ತೀನಿ ಅಂತ ಪ್ರಾಮಾಣಿಕ ಮಂಚ ಹೌದು ನರಸಿಂಹಮೂರ್ತಿ ಆರ್ಮಿಯಲ್ಲಿ ಇದ್ದವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು ಇನ್ನೊಂದ್ ಕಡೆ ಪುಟ್ಸಾಮ್ ಗೌಡ್ರು ಗೆಲ್ಲೇ ಬೇಕು ಅಂತ ಯಾತ್ರೆ ಜಾತ್ರೆ ಮಾಡ್ಕೊಂಡು ಫುಲ್ ಓಡಾಡ್ತವ್ರ ಟಾಲಿವುಡ್ ಸ್ಟಾರ್ಸ್ ಎಲ್ಲ ಕಳ್ಸಿ ಕರ್ಸಿ ಆಫೀಸ್ ಉದ್ಘಾಟನೆ ಮಾಡಿ ಕೆಂಪರಾಜು ನಾನೇನ್ ಕಡ್ಮೆ ಇಲ್ಲ ಅಂತ ಅವರು ಸಹ ಆಟ ಆಗ್ತಾವ್ರಲ್ಲೇ ನಾನು ನಾನು ತೋರ್ಸಿ ನೋಡಿ ಅಂತ ಈ ಜೈಪಾಲ್ ರೆಡ್ಡಿ ಹದ್ಮೂರ ಐದ್ ಸಾವಿರ ಓಟಲ್ ಸೋತವ್ರು ಮತ್ತೆ ಮೊನ್ನೆ ಬಿಜೆಪಿ ಮೂರನೇ ಪ್ಲೇಸ್ ಹೋದವ್ರಲ್ಲ ಈ ರಾಜಕಾರಣದ ಒಂಥರ ಡ್ರಗ್ಸ್ ಅಫೀಮ್ ಇದ್ದಂಗೆ ಚಟ ಬಿಡಕಾಗಲ್ಲ ಅವ್ನ ಅಜ್ಜಿ ಆಸ್ತಿನೋ ಮನೆನೋ ಮಠನೋ ಎಲ್ಲ ಮಾರಿ ಇಲ್ಲ ದುಡ್ಡಿರೋರಾದ್ರೆ ಎಷ್ಟಾರ ಕಳಿಯೋಣ ಅಂತ ಬಂದು ಕಳೀತಾರೆ ರಾಜಕೀಯದಲ್ಲಿ ಆತರ ಹಾಗಾಗಿ ಜೈಪಾಲ್ ರೆಡ್ಡಿ ಮತ್ತೆ ಬಂದವರೇ ಸೊ ಈ ಕ್ಷೇತ್ರ ಕಂಟ್ರೋಲ್ ಸಿಕ್ತಾ ಇಲ್ಲ ಮೂವತ್ ಇಪ್ಪತ್ತೆಂಟು ಮೂವತ್ತೆಂಟು ಪರ್ಸೆಂಟ್ ಓಟ್ ತಗೊಂಡ್ರೆ ಇಲ್ಲಿ ಇಲ್ಲೇನು ಜೆ ಡಿ ಎಸ್ ನರಸಿಂಹಮೂರ್ತಿ ಕಾಂಗ್ರೆಸ್ನ ಶಿವಶಂಕರ್ ರೆಡ್ಡಿ ಗೌಡ್ರು ಮೂವರು ಅದಾದ್ಮೇಲೆ ಜೈಪಾಲ್ ರೆಡ್ಡಿ ಕೆಂಪರಾಜು ಇವರೆಲ್ಲ ಒಂದ್ ಸಮಾನ ಶಶಿಧರರು ನೋಡ್ಬೇಕು ಇಲ್ಲಿ ಸುಧಾಕರ್ ಗೇಮ್ ಮಾಡ್ತಿರ್ತಾರೆ ಇಲ್ಲಿ ಹೌದು ಮಿನಿಸ್ಟರ್ ಸುಧಾಕರ್ ಸುಧಾಕರ್ ಸೋಲ್ಸ್ಲೇಬೇಕು ಶಿವಶಂಕರ್ ರೆಡ್ಡಿ ನಾನು ನಿಲ್ಸೋರೆ ಕಡೆ ಉಳಿದೋರ್ನ ಕಾಂಪ್ರಮೈಸ್ ಮಾಡಿ ಯಾರ್ ಮುಂದಕ್ಕೋರು ಅವ್ರು ಓಟ್ ಹಾಕ್ಸ್ಬಿಡ್ತಾರೆ ಹೌದು ಅದು ಆಟ ಇರೋದು ಇಲ್ಲಿ ಸೊ ಆದ್ರೂ ಈ ಕ್ಷಣಕ್ಕೆ ಶಿವಶಂಕರ್ ರೆಡ್ಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವಶಂಕರ್ ಗೌರಿಬಿದ್ದೂರಲ್ಲಿ ಹೌದು ಎಸ್ ಖಂಡಿತ ಮುಂದಿನ ಕ್ಷೇತ್ರ ಭಾಗೇಪಲ್ಲಿ ಎನ್ ಸಂಪಂಗಿ ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಎಂಟರಲ್ಲಿ ಸುಬ್ಬಾರೆಡ್ಡಿ ಎರಡ್ ಸಾವಿರದ ಹದ್ಮೂರಲ್ಲಿ ಮತ್ತೆ ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರೆಸೆಂಟ್ ಎಲ್ ಎ ಅಂತಾನೆ ಹೇಳ್ಬೋದು ಅರವತ್ತೈದು ಸಾವಿರಕ್ಕೂ ಅಧಿಕ ವೋಟ್ ಅನ್ನ ತೆಗೆದುಕೊಂಡಿದ್ರು ಬಿಜೆಪಿಯಿಂದ ರಾಮಲಿಂಗಪ್ಪ ಕೋನಪ್ರೆಡ್ಡಿ ಮುನಿರಾಜು ಹೆಸರು ಬರ್ತಾ ಇದೆ ಕಾಂಗ್ರೆಸ್ನಿಂದ ಸುಬ್ಬಾರೆಡ್ಡಿ ಮತ್ತು ಸಂಪಂಗಿ ಇಬ್ಬರ ಹೆಸರು ಬರ್ತಾ ಇದೆ ಸುಬ್ಬಾರೆಡ್ಡಿ ಗೆದ್ದಿದ್ರು ಸಂಪಂಗಿ ಅವರ ಹೆಸರು ಬರ್ತಾ ಇದೆ ಏನ್ ನಡೀತಿದೆ ಲೆಕ್ಕಾಚಾರ ಇಲ್ಲಿ ಏನು ಅಂದ್ರೆ ಸಂಪಂಗಿ ಅವರು ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಎಂಎಲ್ ಎ ಅದಾದ್ಮೇಲೆ ಕಾಂಗ್ರೆಸ್ ಇಂದ ಗೆದ್ರು ಅದಾದ್ರೆ ಸುಬ್ಬಾರೆಡ್ಡಿ ಇಂಡಿಪೆಂಡೆಂಟ್ ಎಂ ಎಲ್ ಪಾರ್ಟಿ ಸರ್ಕಂಡ ಮೇಲೆ ಅವ್ರಿಗೆ ಕಾಂಗ್ರೆಸ್ ಎ ಸುಬ್ಬಾರೆಡ್ಡಿ ಮೊದಲು ಗೆದ್ದಷ್ಟು ಮೂವತ್ತೊಂದು ಸಾವಿರ ಎರಡಲ್ಲಿ ಗೆದ್ದಿದ್ರು ಹೌದು ಈಗ ಹದಿನಾಲ್ಕು ಸಾವಿರ ಲೀಡ್ ಲೀಡ್ ಕಡಿಮೆ ಆಗಿದೆ ಅದ್ಯಾರ ವಿರುದ್ಧ ಜಿ ಶ್ರೀರಾಮ್ ರೆಡ್ಡಿ ಅವರು ಜೊತೆ ಇಲ್ಲ ಕಮ್ಯುನಿಸ್ಟ್ ಪಾರ್ಟಿ ನಾಯಕರು ಅವರು ಬೇರೆ ಪಾರ್ಟಿ ಕಟ್ಕೊಂಡ್ರು ಪಾರ್ಟಿಯಿಂದ ಹೊರಗಡೆ ಹಾಕಿದ್ರು ಯಾವ್ದೋ ಅವ್ರ ಮೇಲೆ ಆರೋಪ ಬಂತು ಯಾವ್ದೋ ಒಂದು ಲೈಂಗಿಕ ಸಂಬಂಧಪಟ್ಟಂತ ಒಂದು ಆರೋಪ ವರ್ಷದ ಮೇಲೆ ಅವರು ಬಂದ ಮೇಲೆ ಅವ್ರನ್ನ ಪಾರ್ಟಿಯಿಂದ ಆಚೆ ಹಾಕ್ತಾರೆ ಸೊ ಈಗ ಬಾಗೇಪಲ್ಲಿ ಬಿಜೆಪಿಯಿಂದ ರಾಮ್ಲಿಂಗಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷರು ಅಂಡ್ ಮುಂದ್ರಾಜು ಹಾಗೆ ಒಕ್ಕಲಿಗರ ಸಂಘದ ನಿರ್ದೇಶಕರು ಕೋನಪ್ ರೆಡ್ಡಿ ಜೆಡಿಎಸ್ ಅಲ್ಲಿ ಕುಮಾರಸ್ವಾಮಿ ಅವರ ಅತ್ಯಾಪ್ತರು ಅವ್ರು ಬಂದು ಬಿಜೆಪಿ ಸುಧಾಕರ್ ಪಕ್ಕ ನಿಂತ್ಕೊಂಡವ್ರೆ ಬಿಜೆಪಿ ರಾಮಲಿಂಗಪ್ಪ ಕೋನಪ್ರೆಡ್ಡಿ ಅಂಡ್ ಮುನ್ರಾಜು ಕಾಂಗ್ರೆಸ್ ಇಂದ ಸುಬ್ಬಾರೆಡ್ಡಿ ಮತ್ತೆ ಮಾಜಿ ಶಾಸಕ ಸಂಪಂಗಿ ಸುಬ್ಬಾರೆಡ್ಡಿ ಎಂಎಲ್ ಎ ಸಂಪಂಗಿ ಅಂಡ್ ಜೆಡಿಎಸ್ ಇಂದ ನಾಗರಾಜ್ ರೆಡ್ಡಿ ಇದ್ದಾರೆ ಸಿಪಿಐ ಇಂದ ಡಾಕ್ಟರ್ ಅನಿಲ್ ಇಲ್ಲೇನು ಅಂದ್ರೆ ಕಳೆದ ಬಾರಿ ಸ್ವಲ್ಪ ಸಿಪಿಐ ಇತ್ತು ಹೌದು ಸೊ ಈಗ ಒಂದ್ ಸ್ವಲ್ಪ ಸುಬ್ಬಾರೆಡ್ಡಿ ಅವರು ಯಾಕಂದ್ರೆ ಬಿಜೆಪಿಯಲ್ಲಿ ಮೂರು ಜನ ಆದ್ರು ಜೆಡಿ ಎಸ್ ನಾಗರಾಜು ಇಲ್ಲೇನಂದ್ರೆ ನಾಗರಾಜ್ ಹತ್ರ ಹಣ ಇಲ್ಲ ಅಂತ ನಾಗರಾಜು ಫುಲ್ ಚುನಾವಣೆ ಚುನಾವಣೆ ಮಾಡಲ್ಲ ಅಂತ ಹಿಂಗೇನೋ ಚರ್ಚೆ ಸೊ ಹಾಗಾಗಿ ಇಲ್ಲಿ ಏನು ಗೊತ್ತಾ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಕಮ್ಯುನಿಸ್ಟು ಇನ್ನೊಂದ್ ಯಾವ್ದೋ ಇಂಡಿಪೆಂಡೆಂಟ್ ಇಲ್ಲೂ ಕೂಡ ಗೌರಿ ಬಿಂದೂರ್ ಏನೋ ಒಂದ್ ಸ್ವಲ್ಪ ಯಾರೋ ದುರ್ಬಲ ಇರ್ಬೋದು ಒಬ್ರು ಇಬ್ರು ಅಷ್ಟೇ ಹಿಂಗೆ ಸಾಯಿ ಕುಮಾರ್ ನಿಂತ್ಕೊಂಡಲ್ಲಿ ಚುನಾವಣೆ ಪತ್ತೆ ಓಡ್ತಿದ್ರು ಇಲ್ಲಿ ರಾಮ್ಲಿಂಗಪ್ಪ ಮುನರಾಜು ಬಲಿಜ ಕಮ್ಯುನಿಟಿ ಮಾಜಿ ಶಾಸಕ ಸಂಪಕ್ಕಿ ಬಲಿಜ ಕಮ್ಯುನಿಟಿ ಕೋನಪ್ರೆಡ್ಡಿ ಸುಬ್ಬಾರೆಡ್ಡಿ ನಾಗರಾಜ್ ರೆಡ್ಡಿ ಇವರೆಲ್ಲ ಒಂದು ಕಮ್ಯುನಿಟಿ ಸೊ ಇದೇನಾಗೈತೆ ನಡೀತದೆ ಜಾತಿ ಮೇಲೆ ರಾಜಕೀಯ ಆಗಲ್ಲ ಇಲ್ಲಿ ಅಂದ್ರೆ ಮಟ್ಟ ಆ ಮಟ್ಟಿಗೆ ಆ ಮಟ್ಟಿಗೆ ತಂತ್ರಗಾರಿಕೆ ಹಣಬಲ ಎಲ್ಲ ಈ ಮುನ್ರಾಜು ಕೋನಪರೆಡ್ಡಿ ರಾಮ್ಲಿಂಗಪ್ಪ ಎಲ್ಲರೂ ತಾವು ದುಡ್ಡ ಐತೆ ದುಡ್ಡು ಬಿಚ್ಚಬೇಕು ಬಿಜೆಪಿ ಸುಬ್ಬಾರೆಡ್ಡಿ ಹತ್ರ ದುಡ್ಡಿದೆ ಇದೆ ಸಂಪಂಗಿ ಆ ಮಟ್ಟಿಗೆ ಏನೋ ಅನೆ ಖರ್ಚು ಮಾಡ್ಸೋಣ ಅಂತ ಬರಬಹುದು ಅಂತ ಬಟ್ ಸುಬ್ಬರೆಡ್ಡಿ ಸೆಟ್ಟಿಂಗ್ ಏನೆಲ್ಲ ಟಿಕೆಟ್ ಕೊಡ್ತಾರೆ ಅವ್ರಿಗೆ ಏನು ಡೌಟ್ ಇಲ್ಲ ಹೌದು ಸೋ ಇದು ಭಾಗ್ಯಪಲ್ಲಿಲೇ ಸದ್ಯಕ್ಕೆ ಸುಬ್ಬರೆಡ್ಡಿ ಮುನ್ನಡೆನ ಕೈತಿಕೊಂಡಿದ್ದಾರೆ ನಮ್ಮ ಸರ್ವೆ ಪ್ರಕಾರ ನವೆಂಬರ್ ಸರ್ವೆ ಪ್ರಕಾರ ಸರ್ವೆ ಪ್ರಕಾರ ಅಕ್ಟೋಬರ್ ಐ ಸಿಪಿಐ ಇತ್ತೆ ಸಿಪಿಎಂ ಇತ್ತಿಲ್ಲಿ ಹೌದು ಈಗ ಕಾಂಗ್ರೆಸ್ ಇದು ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಈ ಕ್ಷೇತ್ರ ಖಂಡಿತ ಇನ್ನ ಮೂಡಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ಕೆ ಪಿ ಬಚ್ಚೇಗೌಡರು ಜೆಡಿಎಸ್ ಇಂದ ಎರಡ್ ಸಾವಿರದ ಎಂಟು ಕೆ ಸುಧಾಕರ್ ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಇಂದ ಗೆದ್ದು ನಂತರ ಬಿಜೆಪಿ ಇಂದ ಗೆದ್ದು ಸಚಿವರಾಗಿ ಬಿಜೆಪಿ ಸರ್ಕಾರದ ಪ್ರಭಾವಿ ಸಚಿವರಲ್ಲಿ ಒಬ್ರು ಕೆ ಸುಧಾಕರ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ನವೀನ್ ಶ್ಯಾಮ ಯಲುವಳ್ಳಿ ರಮೇಶ್ ಹೆಸರು ಕೇಳಿ ಬರ್ತಾ ಇದೆ ಏನಿದು ಜೆ ಡಿ ಎಸ್ ಕತೆ ಬಚ್ಚೇಗೌಡ್ರದು ಇಲ್ಲ ಕೆಪಿ ಬಚ್ಚೇಗೌಡ್ರೆ ಕಳೆದ ಬಾರಿ ಮೂವ್ ಸಾವಿರ ಓಟಲ್ ಸೋತಿದ್ದೆವು ಸುಧಾಕರ್ ಅಪೋಸಿಟ್ ಸುಧಾಕರ್ ಬೈಲಕ್ಷನ್ ಹೆಂಗೆ ಅಂತಂದ್ರೆ ಕಾಂಗ್ರೆಸ್ ಜೆಡಿಎಸ್ ಓಟ್ ಎರಡು ಕೂಡಿದ್ರು ಸಹ ಅದನ್ನ ಮೀರಿ ಓಡ್ತಕ್ಕ ಹೌದು ಸುಧಾಕರ್ ಹೌದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಓಟ್ ಪಡೆದು ಸುಧಾಕರ್ ಗೆದ್ರು ಸುಧಾಕರ್ ಗೆ ತಂತ್ರಗಾರಿಕೆ ಮಾಡೋದು ಗೊತ್ತು ಪ್ರತಿ ತಂತ್ರ ಮಾಡೋದು ಗೊತ್ತು ಕುತಂತ್ರ ಮಾಡೋದು ಗೊತ್ತು ಗೊತ್ತು ಹೌದು ಡಾಕ್ಟರ್ ಸುಧಾಕರ್ ನಾನೇನು ಕ್ಲೀನ್ ಕೃಷ್ಣಪ್ಪ ಕ್ಲೀನ್ ಇಮೇಜ್ ಅಂತಿಲ್ಲ ಅವ್ರ ಬಗ್ಗೆ ಆರೋಪಗಳು ಸಾವಿರ ಇದೆ ಹೌದು ಕೋವಿಡ್ ಟೈಮ್ ಅಲ್ಲಿ ಲೂಟಿ ಮಾಡ್ಬಿಟ್ರು ಅಂತ ಆರೋಪ ಮಾಡ್ತಾರೆ ಅವ್ರ ಮೇಲೆ ಸುಧಾಕರ್ ಮೇಲೆ ಹೌದು ಹೊರ್ಗಡೆ ಏನ್ ಕತ್ತ ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿದ್ದಾರೆ ಲೀಡರ್ ಅಂತ ಅಲ್ಲಿ ಒಂದಷ್ಟು ಮಾತಾಡ್ತಾರೆ ಹಣ ಹಣ ಎಲ್ಲಾ ಬಲವನ್ನು ಪ್ರಯೋಗ ಮಾಡಿ ಚುನಾವಣೆ ಗೆದ್ ಬರುವಂತ ಇವರು ಚಿಕ್ಕಬಳ್ಳಾಪುರ ಈ ಕ್ಷಣಕ್ಕೂ ಟ್ರೆಂಡ್ ಸುಧಾಕರ್ ಮುಂದಿನ ಕ್ಷಣಕ್ಕೂ ಟ್ರೆಂಡ್ ಸುಧಾಕರ್ ಕಾಂಗ್ರೆಸ್ ಇಂದ ಇಂದೇರು ಎಲುವಳ್ಳಿ ರಮೇಶ್ ಮತ್ತೆ ನವೀನ್ ಶ್ಯಾಮ್ ಜೆಡಿಎಸ್ ಇಂದ ಕೆಪಿ ಬಚ್ಚೇಗೌಡರು ಈ ರಕ್ಷಾ ರಾಮಯ್ಯ ರಕ್ಷಾ ರಾಮಯ್ಯ ರಕ್ಷಾ ರಾಮಯ್ಯ ಅಂತ ಜಪಾ ಮಾಡ್ತಿದ್ರು ನಮ್ ಮಾ ಒಂದ್ ಗಾದೆ ಮಾತಿದೆ ಗಾದೆ ಮಾತು ಎತ್ತಾಕದ್ ನಾಯಿ ಮೊಲ ಹಿಡಿತದ ಅಂತ ಹೌದು ತಕ್ಷಣ ಓಡೋ ಗಿಡಬೇಕು ಹಿಡ್ಕೊ ಬರ್ಬೇಕು ಅದು ಬೆಟ್ಟ ನಾಯಿ ರಾಜಕಾರಣ ಅಂದ್ರೆ ಯಾರೋ ಯಾರೊಂದು ಎತ್ತಾಕದಲ್ಲ ಹೌದು ನನಗ್ ಯಾವ ಯಾವ್ದೋ ಊರಲ್ಲಿ ದೂರಿಂದ ಬಂದ್ಬಿಟ್ಟು ರಾಜಕೀಯ ಮಾಡ್ತಾರೆ ಹೌದು ಅಂತ ಟೈಮಲ್ಲಿ ಜನ ಜನ ಕೇಳ್ತಾ ಇದ್ರು ರಾಜಕೀಯ ಆ ಖಂಡಿತ ರಕ್ಷಾರಾಮಯ್ಯ ಅವ್ರ ತಾತ ಎಂ ಎಸ್ ರಾಮಯ್ಯನವರು ಮತ್ತೆ ಅವ್ರ ತಂದೆ ಮಿನಿಸ್ಟರ್ ಆಗಿರ್ಬೋದು ಆಗಿದ್ರೇನು ಮಿನಿಸ್ಟರ್ ಆಗಿದ್ರು ಹೌದು ಆದರೆ ಮನೇಲಿ ಕುತ್ಕೊಂಡ ತಕ್ಷಣ ಬಂದು ಓಟ್ ಹಾಕ್ಬಿಡ್ತಾರೆ ಜನ ಸುಳ್ಳು ಸೊ ಹಾಗಾಗಿ ರಕ್ಷಾರಾಮಯ್ಯ ರೂಲ್ಡ್ ಔಟ್ ಇಲ್ಲಿಗೆ ಕೊತ್ತೂರು ಮಂಜುನಾಥ್ ಬಟ್ ಅವ್ರದೇನು ಜಾತಿ ಪ್ರಮಾಣ ಪತ್ರ ಸುಪ್ರೀಂ ಕೋರ್ಟ್ ಕೇಸ್ ಇದೆ ಕೇಸ್ ಕ್ಲಿಯರ್ ಆಗಿಲ್ಲ ಬಟ್ ಈ ಕ್ಷಣಕ್ಕಿಲ್ಲ ಬಟ್ ನೋಡ್ಬೇಕು ಅಲ್ಲಿಗೆ ಚಿಂತಾಮಣಿಯ ಎಂ ಸಿ ಸುಧಾಕರ್ ಕೊತ್ತೂರು ಮಂಜುನಾಥ್ ತಂದು ಕೂರಿಸಿ ಗೆ ಬೆರಳಿಸಬೇಕು ಅಂತ ಕಾಯ್ತವ್ರೆ ಡಾಕ್ಟರ್ ಕೆ ಗೆ ಹೌದು ಸದ್ಯಕ್ಕೆ ಡಾಕ್ಟರ್ ಕೆ ಸುಧಾಕರ್ ಸೇಫ್ ನವೆಂಬರ್ ತಿಂಗಳ ಸರ್ವೆ ಅಕ್ಟೋಬರ್ ಇಲ್ಲಿಗೆ ಬಲವಾದ ಕ್ಯಾಂಡಿಡೇಟ್ ಬರೋವರೆಗೂ ಅದೇ ಸರ್ವೆ ಅಲ್ಲಿ ಸರ್ವೆ ಅಲ್ಲಿ ಖಂಡಿತ ತೀರ್ಮಾನ ಮಾಡ್ತಾರೆ ಜನನ ಹೆಂಗಲ್ಸ್ಕೋಬೇಕು ಕಲೆಗಾರ ಸುಧಾಕರ್ ಸುಧಾಕರ್ ಎಂ ಎಲ್ ಎ ಆಗ್ಬೇಕು ಅಂತ ಹೋಗ್ತಾ ಇಲ್ಲ ಸಿಎಂ ಆಗ್ಬೇಕು ಅಂತ ಹೋಗ್ತಾ ಇರೋದು ಐತೆ ಬೇರೆ ಬೇರೆ ಕಾರಣಕ್ಕೆ ಏನಾಗುತ್ತೆ ನೋಡ್ಬೇಕು ಇನ್ ಶಿಡ್ಲಿಘಟ್ಟ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ವಿಮನಿಯಪ್ಪ ಕಾಂಗ್ರೆಸ್ ಶಾಸಕರು ಕಳೆದ ಬಾರಿ ಜೆಡಿಎಸ್ ನ ಮೇಲೂ ರವಿಕುಮಾರ್ ವಿರುದ್ಧ ಒಂಬತ್ತು ಸಾವಿರದ ಏಳ್ನೂರ ಒಂಬತ್ತು ಮತಗಳಲ್ಲಿ ಗೆದ್ದಿದ್ರು ಈ ಬಾರಿ ಮುನಿಯಪ್ಪ ಅವ್ರಿಗೂ ರಾಜಕೀಯ ಆಸಕ್ತಿ ಇಲ್ಲ ಅನ್ನೋ ವಯಸ್ಸಾಯ್ತು ಅವ್ರ ಮಗ ಶಶಿಧರ್ ನನ್ನ ಕಾಲೇಜ್ ನೋಡ್ಕೊಂಡು ಹೋಗ್ತೀನಿ ಈ ರಾಜಕೀಯದ ಉತ್ಸಾಹ ಬರಿಬೇಡ ಅಂತ ಕೈ ಮುಗ್ದು ಅದ್ರಲ್ಲಿ ರಾಜೀವ್ ಗೌಡ ಕಾಂಗ್ರೆಸ್ ಇಂದ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಮುನಿಯಪ್ಪನವ್ರು ನನಗೂ ಇರಲಿ ನಾನು ಮಿನಿಸ್ಟರ್ ಆಗ್ತೀನಿ ಕೇಳ್ತಾವ್ರೆ ಅಂಡ್ ಬಿಜೆಪಿಯಿಂದ ಎಕ್ಸ್ ಎಮ್ ಎಲ್ ಹಾಗೆ ಸ್ಕೂಲ್ ದೇವರಾಜು ನಂದೀಶ್ ಕೂಡ ಟ್ರೈ ಮಾಡ್ತಾರೆ ಜೆಡಿಎಸ್ ಇಂದ ಮೇಲೂರು ರವಿಕುಮಾರ್ ಫಿಕ್ಸ್ ಮೇಲೂರು ರವಿಕುಮಾರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಹ್ಮ್ ಸಂಘಟನಾ ಚತುರ ಒಂದೊಂದಕ್ಕೆ ಶಡಿ ಏನ್ ಬೇಕು ಮಾಡ್ತಾರೆ ಬಹುತೇಕ ಈ ಬಾರಿ ಕ್ಲಿಯರ್ ಕಟ್ ಆಗಿ ಮೇಲು ರವಿಕುಮಾರ್ ದಡ ಮುಟ್ಟಬಹುದು ನವೆಂಬರ್ ಸರ್ವೆ ಬಗ್ಗೆ ಹೇಳ್ತಾ ಇಲ್ಲ ಅಕ್ಟೋಬರ್ ಅವರೇ ಮುಂದೆ ನವೆಂಬರ್ ಹೆಚ್ಚು ಕಮ್ಮಿ ರಿಸಲ್ಟ್ ಕ್ಲಿಯರ್ ಕಟ್ ಆಗಿ ಶೆಡ್ಲ ಘಟ್ಟ ರವಿಕುಮಾರ್ಗೆ ಆಗ್ಬಹುದು ಅಂತ ಜೆಡಿಎಸ್ ನ ಮೇಲು ಗೆ ಹೆಂಗೆ ಚಿಕ್ಕಬಳ್ಳಾಪುರದ ಸುಧಾಕರ್ ಕಂಡೀಷನ್ ಸೇಮ್ ಕಂಡೀಷನ್ ರವಿಕುಮಾರ್ ರವಿಕುಮಾರ್ ಗೆ ಆ ಶಕ್ತಿ ಇದೆ ತಾಕತ್ತಿದೆ ಅದಾಗುತ್ತೆ ಮುಂದಿನ ಕ್ಷೇತ್ರ ಚಿಂತಾಮಣಿ ಎಂ ಸಿ ಸುಧಾಕರ್ ಕಾಂಗ್ರೆಸ್ ಇಂದ ಎರಡು ಸಾವಿರದ ಎಂಟರಲ್ಲಿ ಗೆಲ್ತಾರೆ ಜೆ ಕೆ ಕೃಷ್ಣ ಜಿ ಕೆ ಕೃಷ್ಣ ರೆಡ್ಡಿ ಅವರು ಜೆ ಡಿ ಎಸ್ ಇಂದ ಗೆಲ್ತಾರೆ ಅವರ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಗೆಲ್ತಾರೆ ಆದರೆ ಈ ಬಾರಿ ಏನಾಗುತ್ತೆ ಖಂಡಿತವಲ್ಲೂ ಜೆ ಡಿ ಎಸ್ ಒಲವಿದೆ ಅಥವಾ ಏನಾಗುತ್ತೆ ಸತ್ಯನಾರಾಯಣ ರೆಡ್ಡಿ ಎಂ ಬಿ ಎಂ ಆರ್ ಬಾಬೋರ್ ಹೆಸರು ಕೇಳ್ತಿದೆ ಬಿಜೆಪಿಯಿಂದ ಇಂದ ಎಂ ಸಿ ಸುಧಾಕರ್ ಎಂ ಸಿ ಸುಧಾಕರ್ ಏನಾದರೂ ಕೃಷ್ಣ ರೆಡ್ಡಿ ಅವರಿಗೆ ಪೈಪೋಟಿ ಕೊಡೋ ಸಾಧ್ಯತೆ ಇದೆ ನಾವು ಬರ್ಟ್ರೆಂಡ್ ಪೈಪೋಟಿ ಇಲ್ಲ ಎಂ ಸಿ ಸುಧಾಕರ್ ಅವರ ತಾತ ಎಂ ಎಲ್ ಎಂ ಸಿ ಸುಧಾಕರ್ ಅವರ ತಂದೆ ಮಿನಿಸ್ಟ್ರು ಎಂ ಸಿ ಸುಧಾಕರ್ ನಾಲ್ಕು ಎರಡ್ ಸಾವಿರದ ಎಂಟರ ಎಂ ಎಲ್ ಎ ಈ ಮುನಿಯಪ್ಪನ್ ಮೇಲೆ ಮುನ್ಸ್ಕೊಂಡು ಇಂಡಿಪೆಂಡೆಂಟ್ ಆಗಿ ಸಾವಿರದ ಒಂದುವರೆ ಸಾವಿರ ಹೋಟೆಲ್ ಸೋತ್ರು ಮೊನ್ನೆ ಐದು ಸಾವಿರ ಹೋಟೆಲ್ ಸೋತ್ರು ಈ ಕಾಂಗ್ರೆಸ್ ಪಾರ್ಟಿಗೆ ವಾಪಸ್ ಬಂದವರೇ ಬಿಜೆಪಿ ಠೇವಣಿ ಬರಲ್ಲ ಬರಲ್ಲ ಬಿಜೆಪಿ ಠೇವಣಿ ಬರಲ್ಲ ಪೈಪೋಟಿ ಅಲ್ಲ ಜೆ ಕೆ ಕೃಷ್ಣ ರೆಡ್ಡಿ ಅವ್ರನ್ನ ಚುನಾವಣೆಯಲ್ಲಿ ಕೆಪಾಸಿಟಿ ಇನ್ನಡೆ ಆಗಿದ್ದಲ್ಲಿ ಅಂತ ಕೇಳಿಸ್ಕೊಳ್ಳಿ ಕಾಂಗ್ರೆಸ್ ಬಿಟ್ಟರು ಕಾಂಗ್ರೆಸ್ ಬೇರೆ ಆಗ್ತಿದ್ರು ಹಾಗಾಗಿ ಇವ್ರು ಸೋಲ್ತಿದ್ರು ಎರಡೂ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತವನ್ನ ನೀವು ಇವ್ರಿಗೆ ಕುಡ್ಕಂಡ್ರೆ ಎಂ ಸಿ ಸುಧಾಕರ್ ಎಂ ಸಿ ಸುಧಾಕರ್ ಎರಡು ಸಾರಿ ಚುನಾವಣೆ ವಿನ್ನು ಹೌದು ಎಂ ಸಿ ಸುಧಾಕರ್ ಸಾಮಾನ್ಯದ ಮನುಷ್ಯ ಏನಲ್ಲ ಆದ್ರೆ ನಿಮ್ ಗೊತ್ತಿರ್ಲಿ ರಾಜ್ಯದಲ್ಲಿ ನಾನು ಚುನಾವಣೆ ದುಡ್ಡಿಲ್ಲ ಚುನಾವಣೆ ಮಾಡ್ತೀನಿ ಅನ್ನೋ ಏಕೈಕ ಗಿರಕಿ ನಾನ್ ದುಡ್ಡು ಅಂಚಲ್ಲ ನಾನು ಎಂಡ ಹಂಚಲ್ಲ ನೀವ್ ಆಚಾರ್ಯ ಪಟ್ಬಿಡ್ತೀರಿ ಗುರು ರಾಜಕೀಯ ಊರಲ್ಲೇ ಒಂಥರ ರಾಜಕೀಯ ಆದ್ರೆ ಚಿಂತಾಮಣಿ ರಾಜಕೀಯನೇ ಬೇರೆ ಕಳೆ ಬಾರಿ ಎಂಬತ್ತೆರಡು ಸಾವಿರ ಓಡ್ ತಗೊಂಡ್ರು ಎಂ ಸಿ ಸುಧಾಕರ್ ಹೌದು ಜೆ ಕೆ ಕೃಷ್ಣ ರೆಡ್ಡಿ ಎಂಬತ್ತೇಳು ಸಾವಿರ ಓಟ್ ತಗೊಂಡ್ರು ಆದ್ರಿಂದ ಅರವತ್ತೆ ಸಾವಿರದ ಇನ್ನೂರ ಐವತ್ನಾಲ್ಕು ಎಂ ಸಿ ಸುಧಾಕರ್ ಅರವತ್ತೆರಡು ಸಾವಿರದ ಒಂಬೈನೂರ ಐವತ್ತವರು ಕಾಂಗ್ರೆಸ್ನ ವಾಣಿ ಕೃಷ್ಣ ರೆಡ್ಡಿ ಹನ್ನೆರಡು ಸಾವಿರ ಓಡ್ ತಗೊಂಡಿದ್ರು ಹೌದು ಸೊ ಹಾಗಾಗಿ ಎಂ ಸಿ ಸುಧಾಕರ್ ಈ ಬಾರಿಯ ಅಕ್ಟೋಬರ್ ಸರ್ವೆಲ್ ಅವರೇ ಇದ್ರು ನವೆಂಬರ್ ಸರ್ವೆಲ್ ಅವರೇ ಇದ್ದಾರೆ ಹೆಚ್ಚು ಕಮ್ಮಿ ಅದಂಗೆ ಉಳಿಸಿಕೊಂಡು ಹೋಗ್ತಾರೆ ಆಗ್ಲೇ ಎರಡ್ ಸರ್ ಎಂ ಎಲ್ ಎಲ್ಲ ಕೃಷ್ಣಾರೆಡ್ಡಿ ಕೃಷ್ಣಾರೆಧಾಕರ್ ಗೆದ್ರೆಲ್ ಬಿಜೆಪಿ ಪರವಾಗಿ ಹೋಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಇದರಲ್ಲಿ ಮುಸ್ಲಿಮ್ಸ್ ಓಟ್ ಆಗ್ತಿರ್ಲಿಲ್ಲ ಅವರಿಗೆ ಈ ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಾಕ್ಟರ್ ಎಂ ಸಿ ಸುಧಾಕರ್ ಅಲ್ಪಸಂಖ್ಯಾತ ರೋಡ್ ನ ನೀಟಾಗಿ ಓಚ್ಕೊಂಡು ಇತ್ತ ಕಡೆ ಏನ್ ಚುನಾವಣೆ ಏನಬೇಕು ಮಾಡ್ತಾರೆ ಇಲ್ಲಿ ಹಣ ಇಲ್ಲದೆ ನಡೆಯುವಂತ ಚುನಾವಣೆ ಕ್ಷೇತ್ರ ಅಂತಂದ್ರೆ ಚಿಂತಾಮಣಿ ಚಿಂತಾಮಣಿ ಕ್ಷೇತ್ರ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ನವೆಂಬರ್ ಸರ್ವೆ ಪ್ರಕಾರ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ಎರಡು ಜೆಡಿಎಸ್ ಗೌರಿಬಿದನೂರು ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ